ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಶ್ರೀ ಈಶ್ವರಚಂದ್ರ ಬೆಟಗೇರಿ ಸಂಪಾದಿಸಿರುವಂಥ ಶ್ರೀಕೃಷ್ಣ ಪಾರ್ಯಾತ ರಂಗ ಪ್ರಯೋಗವನ್ನು ತಮ್ಮ ಮುಂದೆ ವಾಚನ ಮಾಡ್ತಾ ಇದ್ದೀನಿ. ತಮಗೆಲ್ಲ ಗೊತ್ತು ಅಂತಂತೆ, ಶ್ರೀಕೃಷ್ಣ ತನ್ನ ಮುದ್ದಿನ ಮಡದೆಯ ಅಂಥ ಸತ್ಯಭಾಮಿಯ ಮಡದ ಇಚ್ಛೆಯನ್ನು ಪೂರ್ಣ ಮಾಡುವುದಕ್ಕಾಗಿ ಅವಳು ಶಕ್ತಿ ಪೂಜೆ ಮಾಡಿರುವ ಕಾರಣವಾಗಿ ಮಾಯಾವ್ಯಾಧಿಯತನು ತನ್ನ ನಿಜ ಸ್ವರೂಪವನ್ನು ಬಿಟ್ಟು ಕೊರವಂಜಿ ರೂಪ ಧಾರಣ ಮಾಡಿದ್ದಾನೆ. ಕೊರವಂಜಿ ರೂಪ ಧಾರಣ ಮಾಡಿದಂಥ ಕೃಷ್ಣ ಪರಮಾತ್ಮ ಕೇರಿ ಕೇರಿಯುಳಾಡುತ್ತಾ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಶಕುನ ಸಾಮಗ್ರಿಗಳನ್ನು ಹೇಳ್ತಾ ಆತನು ಅಲ್ಲಿ ಶ್ರೀಗಿರಿಯಿಂದ ನಾರಾಯಣಪುರಕ್ಕೆ, ನಾರಾಯಣಪುರದಿಂದ ಪುಣ್ಯ ಗ್ರಾಮಗಳಿಗೆ ಭೇಟಿ ಕೊಡ್ತಾ ಕೊಡ್ತಾ ಮನಸ್ಸಿನ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಜನಮನವನ್ನು ರಂಜಿಸ್ತಾ ಬರ್ತಾದನು ಕೃಷ್ಣ ಪರಮಾತ್ಮ. ಹಾಗೆ ದಾರಿಯಲ್ಲಿ ಭೇಟಿಯಾದಂಥ ದೂತಿಕಾಸ್ತ್ರಗಳೊಂದಿಗೆ ನನಗೆ ಏನು ವಿದ್ಯೆ ಬರ್ತದೆ ಅಂತ ಕೂಡ ನಿಮಗಿಂತ ಹೆಚ್ಚಿನ ವಿದ್ಯೆ ನಮ್ಮಲ್ಲಿ ಏನದ, ನನಗೆ ಭೂತ ಪಿಶಾಚಗಳನ್ನು ಬಿಡಿಸ್ಲಿಕ್ಕೆ ಬರ್ತದೆ, ಇದು ಅಂದರೆ ವೇತ ಆದರೂ ನನಗೆ ಸಾಧ್ಯ ಅದ, ಅಷ್ಟಲ್ಲ ಮಾತಾಡೋಂಥ ಮೂಕಳು ಕೂಡ ನಾನು ಮಾತಾಡಿಸ್ತೇನೆ ಅಂತ ಹೇಳಿದಾಗ ನಮ್ಮಲ್ಲಿ ಒಬ್ಬ ಮೂಕನ ಮಾತಾಡಿಸ್ತಿ ಅಂದಾಕ್ಷಣ ಒಬ್ಬ ಮೂಕ ಅಂತ ನಟನೆ ಮಾಡಿದಾಗ ಕೊರವಂಜಿ ಹೇಳ್ತಾಳೆ, ನಾನು ಮಂತ್ರ ಪಠನ ಮಾಡಿದಾಕ್ಷಣ ನಿಜವಾಗಿ ನಿನಗೆ ಬಾಯಿ ಹೋಗಿದ್ದೇ ಯಾಕರೆ ಆದರೆ ಹೋದ ಬಾಯಿ ಬರ್ತದೆ. ಅಕಸ್ಮಾತ್ ನನ್ನನ್ನು ಪರೀಕ್ಷೆ ಮಾಡುವುದಕ್ಕಾಗಿ ನೀನು ಬಾಯಿದ್ದು ಕೂಡ ಮೂಕಂತೆ ನಟನೆ ಮಾಡಿದ್ದಾದರೆ ಹೋ ಇದ್ದದ್ದು ಬಾಯಿ ಹೋಗ್ತದೆ ಅಂದ ಅಕ್ಷಣ ಆತ ತನ್ನ ತಪ್ಪನ್ನು ಒಪ್ಪಿಕೊಂಡ ಅಕ್ಷಣ ಮುಂದೆ ದೂತೆ ಭಾಗವತ ಕೇಳಿದ ಹಾಗಡೆ ಹಾಲು ಹಳ್ಳಗಳನ್ನು ಮಣಿಯುಂಟು ಅನಂತ ಶಾಲೆಗಳಿಗೆ ಈಡುಂಟು ಸಟಿನಿಗಳಿಗೆಲ್ಲ ಮ್ಯಾಲೆ ಆ ಭಾಗದೋಳು ಅಳಿವಿಲ್ಲದ ಮನೆ ಪಾಲು ಬೇಡವಂತ ದಾಯಾದರು ಎಣಗಿಲ್ಲ ನಿದ್ರೆಯ ಬಂದಲ್ಲಿ ಯೋಗ ನಿದ್ರೆಯ ಮಾಡುವೆ ಸುದ್ದಿಯ ತರಳಪ್ಪ ಉದ್ಭವ ಎಣಗುಂಟು ಕದ್ದು ಮಾರುಗಳಲ್ಲ ಕರದಾವರಳಿ ಉಂಬೆ ಸಿದ್ಧಿಸಿ ಕೇಳೆನ್ನ ಸೊಲ್ಲ ಹೇಳುವೆನು ಎಲ್ಲ ಭೂತ ಬಿಡಿಸಲು ಬಲ್ಲೆ ವಿತಾಡನ ಬಲ್ಲೆ ಅಂದಾಕ್ಷಣ ನಾನು ನನ್ನ ಗುರುವಿನಲ್ಲಿ ಕಲಿತಂಥ ವಿದ್ಯೆ ಏನು ಅಂತ ನೀನು ಪ್ರಶ್ನೆ ಮಾಡಿದೆಯಲ್ಲ, ಆ ಎಲ್ಲ ವಿದ್ಯೆಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಕೆಲವನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಭೂತ ಪಿಶಾಚಗಳನ್ನು ಬಿಡಿಸ್ತಾ ಇದ್ದೀನಿ ಅಂದರೆ ದೆವ್ವ ಬಿಡಿಸ್ತೀನಿ ವೀತ ಆದ್ರೆ ನನಗೆ ಸಾಧ್ಯದ ಅಷ್ಟರಲ್ಲಿ ಮಾಯಾ ಮಾಟ ಮಂತ್ರ ಮಾಡುವಂಥಲ್ಲಿ ಇಂಥನ್ನು ಒಳ್ಳೆಯದಕ್ಕಾಗಿ ನಾನು ಮಾಡ್ತಾ ಇದ್ದೀನಿ ಮತ್ತು ತ್ರಿಕಾಲಗಳ ಮಹತಿ ಕೂಡ ನನಗಿದೆ. ಅದರಿಂದ ಮೂಲ ಕಾಲಗಳು ಅಂದರೆ ಯಾವ ಕಾಲಗಳು ಮೂರು ಕಾಲಗಳಂದ್ರೆ ನಿನಗಿಷ್ಟ ಯಾಕೆ ಮೂರು ಕಾಲಗಳಿದ್ದದ್ದು ಮಾಹಿತಿ ನನಗೂ ಅದ ಕೊರವಂಜಿ ಅಲ್ವಾ ದೂತ ಯಾವುದದ ನೀ ಹೇಳು ಮೂರು ಕಾಲ ಇದ್ದದ್ದು ನೋಡೋ ಕೊರಂಜಿ ಮೂರು ಕಾಲಗಳು ಇದ್ದದ್ದಂದ್ರೆ ನಮ್ಮ ಮನ್ಯಾಗ ಉಣ್ಣಾಕ ಕುಡ್ರುವಾಗ ತಾಟ ಮೇಲೆ ಇಟ್ಕೋತೀವಲ್ಲ ಅಡ್ಡುಣಿಗೆ ಅಂಥೇಳಿ ಅದಕ್ಕೆ ಮೂರೇ ಕಾಲ ನೋಡು ಕೊರಂಜಿ ಹಾಂ 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 ಕರೆಯದ ಆ ಅಡ್ಡುಣಿಗೆ ಮೂರು ಕಾಲ ಅದ ಮೊದಲು ಹಿರಿಯರು ಏನು ಮಾಡ್ತಾರೆ ಊಟ ಮಾಡೋತ್ನಾಗ ಆ ಅಡ್ಡುಣಿಗೆ ಮೇಲೆ ಗಂಗಾಳವನ್ನು ಇಟ್ಕೊಂಡು ಕಚ್ಚಾಪಾಳಿ ಹಾಕ್ಕೊಂಡು ಊಟ ಮಾಡುವಂಥ ಒಂದು ಪದ್ಧತಿ ಆ ಹಿರಿಯರು ಮಾಡಿದಂಥ ಸಂಪ್ರದಾಯ ಶ್ರೇಷ್ಠವಾಗಿದೆ. ಯಾಕಂದರೆ ನಾವು ಊಟ ಮಾಡಬೇಕಾದ್ರೆ ನೋಡು ಕೂತ್ಕೊಂಡು ಇದು ಪದ್ಮಾಸನ ಆಗಲಿ ಇದು ಸುಖದ ಆಸನವನ್ನಾಗಿ ಹಾಕ್ಕೊಂಡು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡುವುದು ಸಂಪ್ರದಾಯ ಇದೆ. ನಿನ್ನ ಮಾತು ಕರೆಯದ ಹಾಗೆ ಅಡ್ಡುಣಿಗೆ ಮೂರು ಕಾಲಗಳು ಇರ್ತಾವು ಆಯಿತು ಇನ್ನು ಆರು ಕಾಲಗಳದ್ದು ಮಾಹಿತಿ ಐತೆ ನಿನಗೂ ಎಷ್ಟು ಹುಚ್ಚಿದೆ ಕೊರಂಜಿ ಆರು ಕಾಲದ್ದು ನನಗೇನು ಗೊತ್ತಿಲ್ಲ ತಿಳ್ಕೊಂಡು ಏನು ಅದು ಆರು ಕಾಲದ್ದು ಅಲ್ಲ ನಮ್ಮ ನಿಮ್ಮ ಮನೆಯಾಗಿರ್ತೈತೆ ನೊಣ ನೊಣಕ್ಕೆ ಆರು ಕಾಲಗಳು ಇರ್ತಾವಲ್ಲ ನಡಿದಿಲ್ಲೋ ಹಾ ಏನು ಮಾತಾಡ್ತಿದ್ದೆ ಕರೆ ಅದ ನಿನ್ನ ಮಾತು ಅಲ್ಲ ಯಕ್ಸುಳು ಏನ ಬೇಕಾದ್ರೆ ಯಾರು ಬೇಕಾದ್ರೆ ಕೇಳಿ ನನಗೆ ಎಷ್ಟು ಕಾಲದವು ಆರು ಕಾಲದವು ಹೌದಲ್ಲ ಇರಲಿ ಬಿಡುವ ಇನ್ನು ಹಜಾರು ಕಾಲದ ಮಾಹಿತಿ ಹೇಳ್ತೀನಿ ನೋಡ್ಬೇಕು ರಂಜಿ ಹಜಾರು ಕಾಲದ ಮಾಹಿತಿ ಹೇಳ್ತೀಯ ಅದು ಯಾವುದು ನನಗೆ ಗುರ್ತಿಲ್ಲ ಬಿಡುವ ನಿನಗಾರು ಹೇಳು ಹಜಾರು ಕಾಲದ್ದು ಬಟ್ಟೆ ಮನಸ್ಸಿಗ ಅಂದ್ರೇನು ಬಟ್ಟೆ ಮನಸ್ಸಿಗೆ ಹಜಾರು ಕಾಲ ಇರ್ತಾವು ಹ್ಞೂ ನಿಂದು ಹೇಳೋಣಕ್ಕೆ ಪಾಳೈತಿ ಬಿಡ್ದೆ ಅಲ್ಲ ಬಟ್ಟೆ ಮನಸ್ಸಿಗೆ ಅವನ ಕೈಲಿ ಹಿಡಿದು ಬಗಲಾಗಿ ಇಟ್ಕೋ ಭಾಳ ದುಡ್ಡು ಆಗ್ತೈತಿ ನನಗೂ ಹೌದಲ್ಲ ಬಣಜಿಗೆ ಅಂತಂದ್ರೆ ದುಡ್ಡು ಮಾಡೋದ ಹೌದಲ್ಲ ಹಾಗಿಲ್ಲ ದುಡ್ಡು ದುಡುಕಿದ್ರೆ ಎಲ್ಲ ಕೆಡ್ದೈತಿ ಕೊರಂಜಿ ದುಡ್ಡು ಯಾರಿಗೆ ಬೇಡವಾ ಎಲ್ಲರಿಗೂ ದುಡ್ಡು ಬೇಕು ದುಡ್ಡು ಇಲ್ಲದರೆ ಭಾವನೆಯೇ ಆಗೋದಿಲ್ಲ ನೋಡು ಹಿಂದಕ್ಕಂಥ ಕವಿಗಳು ಹೇಳಿದ್ದಾರೆ ಹಿಂದೊಮ್ಮೆ ಹೇಳಿದ್ದೆಲ್ಲ ಗೊತ್ತೈತಲ್ಲೋ ಹೆಂಗಂದ್ರೆ ದುಡ್ಡು ಬೇಕಲ್ಲ
ಮನುಜೆಗೆ ಸಾಕೆಂಬುದೇ ಇಲ್ಲ, ದುಡ್ಡು ಬೇಕಲ್ಲ ಮನುಜೆಗೆ ಸಾಕೆಂಬುದೇ ಇಲ್ಲ, ಬದುಕಿನ ಬವಣೆ ನೀಗಲು ದುಡ್ಡು, ಬಂಗಾರವೆಂದರೆ ಬೇಕು ದುಡ್ಡು, ಬಟ್ಟೆ ಬರೆಯ ಕೊಳ್ಳಲು ದುಡ್ಡು, ಬರಗಾಲ ಪರಿಹಾರವಾಗಿದೆ ದುಡ್ಡು, ದುಡ್ಡು ಬೇಕಲ್ಲ ಮನುಜೆಗೆ ಸಾಕೆಂಬುದೇ ಇಲ್ಲ, ಮನೆ ಮಠ ಮಾಡಲು ಬೇಕು ದುಡ್ಡು, ಮನವನ್ನು ಹಾಳು ಮಾಡುವ ದುಡ್ಡು, ಮಂಗನ ತೆರೆದಿ ಕುಣಿಸುವ ದುಡ್ಡು, ಮರೀಚಿಕೆಯಾಗಿದೆ ಜಗದಲ್ಲಿ ದುಡ್ಡು, ದುಡ್ಡು ಬೇಕಲ್ಲ ಮನುಜೆಗೆ ಸಾಕೆಂಬುದೇ ಇಲ್ಲ, ಸಾಕೆಂಬುದೇ ಇಲ್ಲ ಮನುಜೆಗೆ ಸಾಕೆಂಬುದೇ ಇಲ್ಲ. ಅಲ್ಲ ಬಟ್ಟೆ ಬಣಜಿಗೆ ಅಷ್ಟಂತ ಹೇಳಬೇಡ, ಪ್ರತಿಯೊಬ್ಬರಿಗೂ ದುಡ್ಡು ಬೇಕು, ದುಡ್ಡು ಇಲ್ಲದ್ರೆ ಬಾಳೆ ಆಗ್ತೈತನು. ಇಷ್ಟೆಲ್ಲ ಮಾಡೋದು ಎದಕ್ಕಾಗಿ, ಎಲ್ಲರೂ ದುಡ್ಡಿಗಾಗಿ ಮಾಡ್ತಾರೆ. ಆತು ಬಿಡು, ಈಗ ಅದು ಗುರ್ತಾಯ್ತಲ್ಲ, ನಮಗೆ ದುಡ್ಡು ಬೇಕಲ್ಲ, ದುಡ್ಡು ಬೇಕು. ದೂತೆ ತ್ರಿಕಾಲಗಳು ಅಂದರೆ ನೀನು ತಿಳ್ಕೊಂಡದ್ದು ಬ್ಯಾರೆ ನೋಡಮ್ಮ. ನಾನು ಹೇಳುವಂಥ ತ್ರಿಕಾಲಗಳ ಮಾಹಿತಿ ಅಂದರೆ ಭೂತಕಾಲ ಅಂತಂದ್ರೆ ಏನು, ಹಿಂದಾದದ್ದು, ಮುಂದೆ ಗತಿಸುವಂಥ ಕಾಲದ್ದು. ಭವಿಷ್ಯತ್ ಕಾಲ ಅಂತಂದರೆ ಮುಂದೆ ಆಗುವಂಥ ಒಂದು ಕಾಲ. ಹಾಗೆ ವರ್ತಮಾನ ಕಾಲ ಅಂದರೆ ಸದ್ಯ ಏನು ನಡೆದದಲ್ಲ ಈ ಕಾಲಕ್ಕೆ ವರ್ತಮಾನ ಕಾಲ ಅಂತ. ಹಿಂಗೆ ಭೂತ, ಭವಿಷ್ಯತ್, ವರ್ತಮಾನ ಅಂತೇಳಿ ಮೂರು ಕಾಲಗಳ ಮಾಹಿತಿ ನನಗದ ನೋಡುವ. ಅಂದರೆ ಕುರಂಜಿ, ನಾನು ಹಿಂದಿನ ಕಾಲದಾಗಿದ್ದೇನು? ಹೌದಮ್ಮ ಇದ್ದೆ. ಹಂಗೆ ನಾನು ಮುಂದಕ್ಕೆ ಬರುವಂಥ ಕಾಲ ಭವಿಷ್ಯತ್ ಕಾಲದಾಗ ಇರ್ತೀನೇನು? ಇರ್ತೀನೇನು? ಇದನ್ನೆಲ್ಲ ನಾವು ಹೆಂಗೆ ತಿಳ್ಕೋಬೇಕವಾ? ನೀ ಹೇಳೋದಿಲ್ಲ, ನಮ್ಮ ಅನುಭವಕ್ಕೆ ಬರಬೇಕಲ್ಲ ಕುರಂಜಿ. ಹಾಂ ಹಾಂ ಹಾಂ, ಕರೆದ ದೂತೆ, ನಿನ್ನ ಅನುಭವಕ್ಕೆ ಬರುವಂಗೆ ನಾನು ಹೇಳಿದರೆ ನಿನಗೆ ಗುರುತಾಗ್ತದೆ. ಹೌದಲ್ಲೋ, ನೀನು ಹೇಗೆ ಇದ್ದಂತಿದ್ದಿ ಅದನ್ನು ಯಾವ ರೀತಿ ಹೇಳ್ತಾರೆ ಅಂತಂದರೆ ನೋಡುತ್ತಿ, ಇಳಾವರ್ತಕಂಡದ ತಳವು ನೀನೇ ಕೇಳೈ, ಹಳೆಯ ಗಾವುದ 34,000 ಒಳಗೆ ಮೇರುವನ್ನು 1,00,000 ಗಾವುದವು, ನೆಲದೊಳಗೆ ಹುದುಗಿವುದು 16,000. ಗುರ್ತಾಯಿತು, 84,000 ಅಂಬರದ ಮೇಲೆ, 92,000 ಅಡ್ಡಗಲೇ, ಅಂಬೂರು ಹಾಸನ ಮನೆಯು 10,000, ಬೇಕೆಂಬ ರಾಜಬೀದಿಯಲ್ಲಿ 2,000. ಅಷ್ಟೇ ಅಲ್ಲ, ಇಂದ್ರಗಾಗೆರಡು ಸಾವಿರವು ಇಂಬು ಪೂರ್ವದಲ್ಲಿ, ಅಂಧದಗ್ನಿ ದಿಕ್ಪಾಲಕಿಗೆ ಅದರಷ್ಟು ಕೇಳುನಲ್ಲೇ, ಮುಂದೆ ಕಾಲಾನರಮನೆಯ ದಕ್ಷಿಣ ದಿಗ್ಭಾಗ ಒಂದೇ ಅಳತಿ ಹೆಚ್ಚುಕೊಂಡು ಇಲ್ಲ ಕೇಳು ನೀನೀಗ, ನೈಋತ್ಯನಾಮನೆಯ ಕೇಳು, ಅದರ ಸರಿಸಾದಲ್ಲಿ ವರುಣನ ಆಲಯ ಉಂಟು ಪಶ್ಚಿಮ ದಿಕ್ಕಿನಲ್ಲಿ, ತರುಣಿ ಕೇಳು, ನೀ ವಾಯುವ್ಯ ನಾಡ್ವಿಧಿಯಲ್ಲಿ ಮರವ ಉತ್ತರ ದಿಕ್ಕಲ್ಲಿ ಧನಪತಿಯ ಮನೆಯಲ್ಲಿ, ಇಂದ್ರ ಧನಪತಿಯ ಮತ್ತೆ ಈಶಾನ್ಯ ಯೋಗಿಯರು ಹೊಂದಿ ರಾಜಿಸುವಾಸರಲ್ಲಿ ಹೊಂದಿ ರಾಜಿಸುವಾರಲ್ಲಿ ಅಷ್ಟದಿಕ್ಪಾಲಕರು, ಮುಂದೆ ಕೇಳು ಮೇರುವಿನ ಉತ್ತರ ಭಾಗದಲ್ಲಿ ಚಂದದ ಪರ್ವತಗಳು ಚಲುವ ಖಂಡಗಳ, ನೀಲ ಪರ್ವತತ್ವ ಗಾವುದೆರಡು ಸಾವಿರವು, ಮೇಲಾದ ರಮ್ಯಖಂಡ 9,000. ಆಲಿಸೆ ನೀ ಶ್ವೇತ ಪರ್ವತದರ ಮುಂದಲತ್ತ ಬಾಲೆ ಹಿರಣ್ಯದ ಖಂಡವೃತ್ತಾಂತ, ಶ್ರೀಂಗಾವಣ ಪರ್ವತದರ ಸಂಗ ಕುರುಕಂಡ ಹೀಗಂದಾದಳೆ ಅಳತಿ ಹೇಳದಾಕಿ ತಂಡ ತಂಡ, ಮಂಗಳಾವಂತಿಯೇ ಮೇರುವನ ಪೂರ್ವಾದಿ ಉದ್ದಂಡ ಸ್ರಂಗ ಗಂಧ ಮಾದನ ಪರ್ವತ ಭದ್ರಾಶ್ವ ಕಂಡ, ಪರ್ವತ ಎರಡು ಸಾವಿರವು ಕಂದ 31, ಸರ್ವತ ಖುಷಿಯೆಲ್ಲ ಕೇಳು ದಕ್ಷಿಣದಾಸಂದು, ಅರಿತು ಕೇಳೆ ನಿಷದ ಪರ್ವತ ಹರಿವರ್ಷ ಕಂಡ, ಸರಸ ಹೇಮ ಕೂಟವಲ್ಲಿ ಕೆಂಪುರುಷ ಕಂಡ. ನೋಡು ಇತ್ತಲೀ ಮಾ ಹಿಮಾಲಯವು ಕೇಳೆ ಮತ್ತೆ ಭರತ ಕಂಡ, ಉತ್ತರ ದಿಗ್ಭಾರದಂತೆ ಅದರಳತೆ ಕಂಡ, ಸತ್ಯ ಪಶ್ಚಿಮಕ್ಕೆ ಮಾಲ್ಯವಾನ ಪರ್ವತವು ಹತ್ತಿ ಕೇತು ಮಾಲಾ ಪೂರ್ವಕ್ಕೆ ದಿಕ್ಪಾಲರಿವು. ನೋಡು ಜಂಬುದ್ವೀಪ ಲಕ್ಷ ಯೋಜನಂಬುಜಾಕ್ಷಿ ಕೇಳೆಲವ ನಂಬ ರಾಶಿ ಸುತ್ತ ಲಕ್ಷ ಕುಂಬು ಕಂದರಳೆ ಪಕ್ಷವೆರಡು ಲಕ್ಷಿಸುತ ಇಕ್ಷು ಸಮುದ್ರ 4,00,000 ಕುಶದ್ವೀಪ ಸುರಸ್ವಕ್ಷ ಸಮುದ್ರ. ನೋಡು ದ್ವೀಪ ಕ್ರೌಂಚ 8,00,000 ತಾವು ಭಾಪರೆ ಸರ್ಪಿ ಅದರಷ್ಟು ಭಾಷಣವು, ದ್ವೀಪ ಶಾಖಾ ನಾಮ
ಸುತ್ತಲೇಖಾದಿ ಸಮುದ್ರ ಈ ಪರಿಮಿತ 16 ಲಕ್ಷ ವಿಪ್ಪ ಭದ್ರ, 16 ಲಕ್ಷ ವಿಪ್ಪ ಭದ್ರ. ಶಾಲ್ಮಲಿಯ ದೀಪ ಸುತ್ತ ಪಾಲ್ಗಡಲಲ್ಲವೇನೆ ಶಾಲಾಖಿ 32 ಲಕ್ಷ ಗಾವುದಾನೆ ಹರಿಯ ಮಂದಿರದೊಳಗೆ ಹರವಿಪ್ಪದ ಲಕ್ಷ ಶಿರಿಯ ಭಾಗವೆಂಟ ಭೂ ದುರ್ಗಾವೆಂಡು ಲಕ್ಷ. ಹಾಗೆ ಪುಷ್ಕರ 64 ಲಕ್ಷ ಗಾವುದವು ಕರಸ್ಕರಿಸಬೇಡ ಶುದ್ಧೋದಕವಷ್ಟೇ ತಾವು ಸ್ವರ್ಣಭೂಮಿ. ಸುತ್ತಮುತ್ತ ಶುದ್ಧ ಉದ್ಯೋಗಕ್ಕೆ 96 ಲಕ್ಷನೇ ಒದಕಿ. ದ್ವೀಪ ಸಮುದ್ರ ಸುವರ್ಣಭೂಮಿಯೆಲ್ಲ ವ್ಯಾಪಿಸಿದ್ದು 1.5 ಕೋಟಿ ಆಯಿತಲ್ಲ. ಲೋಕಾಲೋಕ ಪರ್ವತವು 1/2 ಕೋಟಿ ಆಯಿತಲ್ಲ. ಲೋಕಾಲೋಕ ಪರ್ವತವು 1/2 ಕೋಟಿ ಆಯಿತು. ಸಾಕು ಸಾಕು ತಮಸು 7 ಕೋಟಿ ಬಲುಡಲ್ಲ. ನೋಡು ಘನೋದಕ 14 ಕೋಟಿ ಇಹಾದಲೇ ಅನಂತಾಸನವು 3 ಲಕ್ಷಗಾವುದಲೇ. ಎತ್ತ ನೋಡಿದರೆ ಕೇಳಿ 25 ಕೋಟಿ 50 ಕೋಟಿ ಬ್ರಹ್ಮಾಂಡದ ವಿಸ್ತಾರ. 50 ಕೋಟಿ ಬ್ರಹ್ಮಾಂಡದ ವಿಸ್ತಾರ ವಧೂತಿ ಬ್ರಹ್ಮಾಂಡ. ಹೀಗೆ ನಾನು ಎಷ್ಟು ಹೇಳ್ತಿ ಹೇಳಿದರೂ ಕೂಡ ನಿನಗೆ ತಿಳಿತಿದ್ದೇನು. ಹೆಂಗನಿ ಹೇಳಿದ್ರೆ ನಮಗೇನೂ ತಿಳಿದಿಲ್ಲ ಇವ. ಅಲ್ಲ ನೀನೇನು ಹೇಳಕತ್ತೀಯ, ಅದು ನಿನಗ ತಿಳಿದೋ ನನಗ ಗೊತ್ತಾಗತ್ತು. ನನಗಂತೂ ಹೇಳಕತ್ತದಿ, ಹಂಗೆ ಕೇಳಕತ್ತೇನಿ. ಹಿಂಗೆ ಹೇಳಿ ತಿಳಿದು ಕೊರೋದು ನನಗೆ. ಹಾಗಾದ್ರೆ ನನಗೆ ಹೆಂಗೆ ಹೇಳಬೇಕು? ಹಿಂದಿನಿಂದ ಬ್ರಹ್ಮಾಂಡದ ಉತ್ಪತ್ತಿ ಆದಾಗಿನಿಂದ ನೀನು ಇದ್ದಿ. ಈಗಷ್ಟಲ್ಲ, ಬ್ರಹ್ಮಾಂಡ ಯಾವಾಗ ಉತ್ಪತ್ತಿ ಆಯಿತು ನೋಡು, ಆವಾಗಾದರೂ ನೀನು ಇದ್ದಕ್ಕೆ. ಅದಕ್ಕೇನಂತಾರೆ ಭೂತಕಾಲ ಅಂತ ಹೇಳ್ತಾರೆ, ಅಂದ್ರೆ ಕಳೆದು ಹೋದಂಥ ಕಾಲ. ಹ್ಞೂ ಅಲ್ವ ದೂತಿ, ನೋಡು ತೀತಲ್ಲ ಈಗ ನೋಡ್ಕೊರೋ ನಾನು ಹಿಂದೆ ಇದ್ದೀನಿ ಅಂತೇಳಿ ಈಗ ನನಗೆ ಹೆಂಗೆ ತಿಳಿಬೇಕುವ? ಅದನ್ನು ನನಗೆ ನೀ ತಿಳಿಸಿಡು. ನೋಡಮ್ಮ, ನಿನ್ನ ಅನುಭವಕ್ಕೆ ಬರೋ ಹಾಗೆ ನಿನಗೆ ತಿಳಿಯೋ ಹಾಗೆ ಹೇಳಬೇಕಾದ್ರೆ ಒಂದು ಮಾತು ಹೇಳ್ತೀನಿ. ನೀನು ಹುಟ್ಟಿದಿಂದ ಇಲ್ಲಿಯವರೆಗೆ ದೊಡ್ಡಕ್ಕೆ ಆಗಿದೆಯಲ್ಲ, ನೀನು ಯಾರಿಗೂ ಕೆಟ್ಟ ಮಾಡಿಲ್ಲ, ಯಾರಿಗೂ ಕೆಡಕ ಬಯಸಿಲ್ಲ, ಅಧರ್ಮ ಕಾರ್ಯಗಳನ್ನು ಮಾಡಿಲ್ಲ. ಆದರೂ ನಿನ್ನ ಜೀವನದ ಕಷ್ಟಗಳು ಬಂದವಿಲ್ಲೋ? ಹೌದಲ್ಲ ಕೊರಂಜಿ, ನಮ್ಮ ಕಷ್ಟಗಳು ಬಂದಾವು. ಆ ಕಷ್ಟಗಳು ಬಂದಾಗ ಏನಂತೀ ನೀನು? ಅಲ್ಲ ನಾವು ಯಾರಿಗೆ ಕೆಟ್ಟ ಮಾಡಿಲ್ಲ, ಧರ್ಮ ಕಾರ್ಯ ಮಾಡಿಲ್ಲ, ಯಾರ ಮನಸ್ಸು ನೋಯಿಸಿಲ್ಲ, ಆದರೂ ನಮಗೆ ಇಂಥ ಕಷ್ಟಗಳು ಬರ್ತಾಯಿದ್ದಾವೆ. ನಾವು ಹಿಂದೆ ಏನು ಮಾಡಿದೀವೋ ಎಂಬಲ್ಲಂತೀಲ್ಲೋ? ಹೌದಲ್ಲ ಕೊರಂಜಿ ಅಂತೀವಲ್ಲ. ಆ ಹಿಂದೆ ನಾವು ಏನು ಮಾಡಿದ್ವಿ ಅಂತ ನಿನ್ನ ಬಾಯಿಂದ ನೀ ಹೇಳ್ತಂದಮೇಲೆ ಹಿಂದೆ ನೀನು ಇದ್ದದ್ದು ಖರೆ ಅದ. ಅಷ್ಟಲ್ಲ, ಈಗ ನೀನು ಮನುಷ್ಯರಾಗಿ ಹುಟ್ಟಿ ಬಂದಿದ್ದಿ. ಉಳಿದ ಕ್ರಿಮಿ ಕೀಟಗಳಿಗೆಲ್ಲ ಮಾಡ್ತಾವಲ್ಲ, ನಾಯಿ ಹೆಂಗೆ ಬೊಗಳ್ತಿ, ಕುದುರೆ ಹೆಂಗೆ ಹೂಂಕರಿಸ್ತಿ, ಆಣೆ ಹೆಂಗೆ ಜೇಂಕರಿಸ್ತಿ, ಮಂಗ್ಯಾನ ಹಂಗೆ ಹಲಕಿಸಿತಿ, ಇವೆಲ್ಲ ಮಾಡ್ತಿಲ್ಲೋ? ಮಾಡ್ತೀನಿ. ಅಂದ್ರೆ ಹಿಂದಿನ ಜನ್ಮದ ಸಂಸ್ಕಾರಗಳೇನಾಗ್ಯಾವ ಈ ಮನುಷ್ಯ ಜನ್ಮಕ್ಕೆ ಬಂದಾವು. ಅದಕ್ಕೆ ನೀನು ಹಿಂದೆ ಇದ್ದದ್ದ ಕರೆ ಐತಿ. ಅಥವಾ ಕೊಡ್ರಿ, ಈಗ ಕರ್ಣನ ಯಾರಿಗೂ ಕೆಟ್ಟ ಮಾಡಿಲ್ಲ, ಯಾರ ಮನಸ್ಸಿನೂ ಉಷ್ಟಿಲ್ಲ, ಅದು ಜೀವನದಲ್ಲಿ ಕಷ್ಟಗಳು ಬರ್ತಾವು. ಹಿಂಗೆ ಸಂಕಟ ಕಾಲದಾಗ ಬಂದಾಗ ನನ್ನ ಬಾಯಲ್ಲಿ ನಾನು ಅಂತಿರ್ತೀನಿ, ನಾ ಯಾರಿಗೆ ಕೆಟ್ಟ ಮಾಡಲಿಕ್ಕೆ ನನಗೆ ಇಂಥದ್ದು ಕಷ್ಟ ಬರ್ತೈತಿ, ಹಿಂದೆ ಏನು ಮಾಡಿದ್ದೀನಿ ಅಂಬಲ ಅಂತಿರ್ತಾನಲ್ಲ, ಅಂದ್ರೆ ನಾ ಹಿಂದಿದ್ದಂಗೆ ಆಯಿತು. ಹೌದು, 100ಕ್ಕೆ 100 ನೀನು ಹಿಂದಿದ್ದವಳ. ಹಿಂದೆ ಇದ್ದವ್ರನ್ನ ಈಗ ಅದಾರ, ಈಗಿದ್ದವ್ರ ಮುಂದಿರ್ತಾರೆ. ಅದು ಹಿಂದಿನ ದಿನದಾಗ ನೀದ್ದು ನಿನ್ನ ಬಾಯಲ್ಲಿ ನೀ ಹೇಳಿದಂಗೆ ಆಯ್ತಲ್ಲ. ಹೌದ್ವಾ ಕೊರಂಜಿ, ನಾ ಹಿಂದಿದ್ದಂಗೆ ಆಯ್ತು, ನಾನೇ ಮಾತಾಡು ಈ ಮಾತು ಸಾಕ್ಷಿ ಆಯಿತು. ಇನ್ನು ಮುಂದಿರ್ತೀನಿ ಮತ್ತು ಮುಂದಿನ ಜನ ಬರ್ತೈತಿ ಅಂತೇಳಿ ನಾವು ಹೆಂಗೆ ತಿಳ್ಕೋಬೇಕು? ನೋಡ್ದೂತೆ, ನೀನು ಇವತ್ತಿಲ್ಲ ನಾಳೆ ಸಾಯ್ತಿ, ಸತ್ತ ನಂತರ ಏನಾಗ್ತೈತಿ? ಪಂಚಭೂತಾತ್ಕವಂಥ ಈ ಶರೀರ ಇಲ್ಲೇ ಹೋಗುತ್ತದೆ. ಇದನ್ನು ಮಾಡ್ತಾರೋ ಹೋಗಿ ಸಂಸ್ಕಾರ ಮಾಡಿ ಹೋಗಿತಾರೆ ಅಂದರೆ ಸುಟ್ಟು ಬಿಡ್ತಾರೆ. ನಂತರ ಏನಪ್ಪ, ಜೀವಾತ್ಮ ಮಾತ್ರ ಇದ್ದೇ ಇರ್ತದೆ. ಈ ಜನ್ಮದಾಗ ನೀ ಏನು ಮಾಡಿದೀಯ ಧರ್ಮ ಕರ್ಮಗಳಿಗೆ ಅನುಗುಣವಾಗಿ ಮತ್ತು ನಿನಗೆ ಮತ್ತೊಂದು ಜನ್ಮ ಪ್ರಾಪ್ತಿ ಆಗ್ತೈತಿ. ಜೊತೆ ಭೂತಕಾಲದಲ್ಲಿ ಇದ್ದಂತೇ ಮುಂದೆ ಭವಿಷ್ಯದೊಳಗೆ ಇರೋದು ಗ್ಯಾರಂಟಿನ. ಹೆಂಗಂದ್ರೆ ನಿನ್ನ ಬಾಯಿಂದ ನನಗೆ ಹೇಳಿಸ್ಬೇಕಂತಂದ್ರೆ, ಈಗ ನಿನ್ನ ಮನೆಯಾಗ ಮಕ್ಕಳು ಮೊಮ್ಮಕ್ಕಳು ಅದಾರಲ್ಲೋ, ಅದಾರವ ಅವಕ್ಕೇನು ಕಡಿಮೆ ಇಲ್ಲ. 4 ಮಂದಿ ಗಂಡದವು, 4 ಮಂದಿ ಹೆಣ್ಮಕ್ಕಳದವು, ಮನೆ ತುಂಬ ಮೊಮ್ಮಕ್ಕಳು ಅದಾರ ಬಿಡುವ. ಅಲ್ಲ ರಗಡ ಬಳಗ ಕುಡಿಸಿದೆಯಲ್ಲ, ಮತ್ತು ಬೇಕಲ್ಲವ, ಮತ್ತು ಮಕ್ಕಳ ಮರಿ ಇದ್ದಾಗ ಎಲ್ಲ ಪ್ರಪಂಚ ದೇವ್ರಿಗೆ ಕೊಟ್ಟ ನೋಡುವ ಇಷ್ಟೆಲ್ಲ ಬಳಗ.
ಬಟ್ ದೇವ್ರು ಕೊಟ್ಟಾನೆ ಆಗ್ಯದವ ಆದದ್ದಾಗಿ ಹೋದ್ ಬಿಡಮ್ಮ. ಇನ್ನು ಮುಂದೆ ನಿನ್ನ ಬಳಗಕ್ಕೆ ಆರತಿ ಒಬ್ಬಳು ಮಗಳು, ಕೀರ್ತಿಗೆ ಒಬ್ಬ ಮಗ ಅಂತ ಎರಡೇ ಮಕ್ಕಳ ಸಾಕು. ಯಾಕಂತಂದರೆ ದೇಶದ ರಾಷ್ಟ್ರದ ಒಂದು ಅಭಿವೃದ್ಧಿ ಎಣಿಸಿ ನೋಡಬೇಕಾಗ್ತದೆ. ಆ ಅಭಿವೃದ್ಧಿಗಾಗಿ ಎಲ್ಲರೂ ಸಬಲರಾಗಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು. ಅದಕ್ಕಾಗಿ ಈ ನಿಯಮವನ್ನು ಪಾಲಿಸಬೇಕು. ಅಂದ್ರೇನು, ಕೀರ್ತಿಗೆ ಒಬ್ಬ ಮಗ ಬೇಕು, ಆರತಿಗೆ ಒಬ್ಬಳು ಮಗಳು ಬೇಕು. ಅದು ಕರೆ ಬಿಡುವ. ಯಾಕಂತಂದ್ರೆ ನಮಗೆ ಹುಟ್ಟಿ ಬಂದಿವೆ ಅಂದ ಕೂಡಲೇ ನಮಗೆ ಗಂಡ ಮಗನೂ ಬೇಕು, ಹಾಗೆ ಹೆಣ್ಣು ಮಗಳು ಇರಬೇಕು. ಹೆಣ್ಣು ಮಗಳು ಆರತಿ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯೇ, ಅದಕ್ಕೆ ಪ್ರತೀಕವಾಗಿ ಹೆಣ್ಣು ಮಗಳು ಬೇಕೇ ಬೇಕು. ಮುಂದೆ ಕೀರ್ತಿಗೆ ಅಂತಂದರೆ ನೋಡು, ಒಂದು ದೇಶವನ್ನು ಅನ್ನೋದು ನನ್ನದು ನಾಡು ಅನ್ನುವಂಥ ಒಂದು ಭಾವವನ್ನು ಇಟ್ಟುಕೊಂಡು ತನ್ನ ಒಂದು ಜೀವನವನ್ನು ನೋಡು, ಸಮಾಜದ ಋಣ, ತಂದೆ ತಾಯಿಯ ಋಣ, ಹಾಗೆ ರಾಷ್ಟ್ರದ ಋಣ ತೀರಿಸಲಿಕ್ಕೆ ಒಬ್ಬ ಸುಪುತ್ರ ಅಂದರೆ ಒಬ್ಬ ಮಗ ಬೇಕು. ನಿನ್ನ ಮಾತು ಕರೆಯದವ, ನಿನ್ನ ಮಾತು ಕೇಳಿದಾಗ ಬಹಳ ಆನಂದ ಆಯ್ತು ನೋಡ್ಕೊಳ್ಳಿ.